ವಿರಾಮದ ನಂತರ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಕ್ಷಗಾನದಲ್ಲಿ ಯಾವುದಾದರೊಂದು ಕಥಾನಕವನ್ನು ಆಯ್ದುಕೊಂಡು ಅದನ್ನು ಜನರಿಗೆ ಹಾಡು ಅಭಿನಯ ನೃತ್ಯಗಳೊಂದಿಗೆ ತೋರಿಸಲಾಗುತ್ತದೆ. ಹೀಗೆ ಆಯ್ದುಕೊಂಡ ಕಥಾನಕವನ್ನು ಪ್ರಸಂಗ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಮಹಾಭಾರತದಲ್ಲಿ ಭೀಮ ಮತ್ತು ದುರ್ಯೋಧನರ ನಡುವೆ ನಡೆಯುವ ಕಥಾಯುದ್ಧದ ಕಥೆಯನ್ನು ಆಯ್ದುಕೊಂಡರೆ ಆಗ ಅದನ್ನು ಕಥಾಯುದ್ಧ ಪ್ರಸಂಗ ಎಂಬುದಾಗಿ ಕರೆಯುತ್ತಾರೆ. ಹೆಚ್ಚಾಗಿ ಪೌರಾಣಿಕ ಪ್ರಸಂಗಗಳನ್ನೇ ಆಯ್ದುಕೊಳ್ಳುವುದು ಯಕ್ಷಗಾನದ ವಾಡಿಕೆಯಾದರೂ ಪ್ರಸಂಗವು ಪೌರಾಣಿಕವೇ ಆಗಬೇಕು ಎಂಬ ನಿಯಮವೇನೂ ಇಲ್ಲ. ಇದು ಐತಿಹಾಸಿಕ ಸಾಮಾಜಿಕವೂ ಆಗಿರಬಹುದು. ಕಲಾ ಸೇವೆಯಲ್ಲಿ ತೊಡಗಿದ ಈ ಕುಟುಂಬ ಸದಸ್ಯರ ಶ್ರಮದ ಫಲವಾಗಿ ಇಂದೀಗ ಈ ಸಂಘದ ಬೊಂಬೆಗಳು ಜಗತ್ತಿನೆಲ್ಲೆಡೆ ಪ್ರದರ್ಶನಗಳನ್ನು ನೀಡಿವೆ. ಪ್ರಪಂಚದ ಅತ್ಯಂತ ಸುಂದರ ಬೊಂಬೆಗಳೆಂಬ ಪ್ರಶಂಸೆಗೆ ಪಾತ್ರವಾಗಿವೆ. ಈವರೆಗೆ ಸಾಧಾರಣ 3,000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಭಾರತದಲ್ಲಿ ಸಾಧಾರಣ ಹೆಚ್ಚಿನ ರಾಜ್ಯಗಳಲ್ಲಿ ಕೂಡ ನಮ್ಮ ಪ್ರದರ್ಶನ ನಡೆದಿದೆ. ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ಪ್ರಧಾನ ಸೂತ್ರಧಾರ ಕೆವಿ ರಮೇಶ ಮತ್ತು ತಂಡ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆಯನ್ನು ನಡೆಸಿದೆ. ಎರಡು ಸಾವಿರದ 2010 ಇನ್ಫೋಸಿಸ್ ಫೌಂಡೇಶನ್ನ ಮುಖ್ಯಸ್ಥೆ ಶ್ರೀಮತಿ ಸುಧಾಮೂರ್ತಿಯವರ ಪ್ರಾಯೋಜಕತ್ವದಲ್ಲಿ 30 ಶಾಲೆಗಳ ವಿದ್ಯಾರ್ಥಿಗಳಿಗೆ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆಯನ್ನು ನೀಡಲಾಗಿದೆ. ಸಾವಿರದ 1998 ಪಾಕಿಸ್ತಾನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ರಮೇಶರ ತಂಡವು ಮೊದಲ ಬಾರಿ ವಿದೇಶದಲ್ಲಿ ಯಕ್ಷಗಾನ ಬೊಂಬೆಯಾಟ ಪ್ರದರ್ಶನವನ್ನು ನೀಡಿತು. 2004 ಯುರೋಪ್ ರಾಜ್ಯದ ಫ್ರಾನ್ಸ್ನ ರಾಜಧಾನಿಯಾದಂತಹ ಪ್ಯಾರಿಸ್ನಲ್ಲಿ ನಾವು 2 ವಾರಗಳ ಕಾಲ ಬೊಂಬೆಯಾಟ ಪ್ರಾತ್ಯಕ್ಷೆ ಮತ್ತು ಪ್ರದರ್ಶನವನ್ನು ಕೊಟ್ಟಿದ್ದೇವೆ. 3ನೇ ಕಾರ್ಯಕ್ರಮ ಕೊಟ್ಟದ್ದು ನಾವು ಗಲ್ಫ್ ರಾಷ್ಟ್ರವಾದಂಥ ದುಬಾಯಿಯಲ್ಲಿ, ಅಲ್ಲಿ ನಾವು ಪ್ರಾತ್ಯಕ್ಷಿಕೆಯನ್ನು ಮಾತ್ರ ಕೊಟ್ಟದ್ದು. ಅಲ್ಲಿ ಕೂಡ ಉತ್ತಮ ಬೆಂಬಲ ಹಾಗೂ ಪ್ರೋತ್ಸಾಹ ವ್ಯಕ್ತವಾಗಿತ್ತು. 2010 ಜೆಕೊಸ್ಲೋವಾಕಿಯಾದ ಪ್ರಾಗ್ನಲ್ಲಿ ನಡೆದ 14ನೇ ಅಂತಾರಾಷ್ಟ್ರೀಯ ಬೊಂಬೆಯಾಟ ಉತ್ಸವದಲ್ಲಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಬೊಂಬೆಯಾಟ ಸಂಘಕ್ಕೆ ದಿ ಬೆಸ್ಟ್ ಟ್ರೆಡಿಷನಲ್ ಪಪೆಟ್ ಪರ್ಫಾರ್ಮರ್ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿತು. 2013 ಚೈನಾದ ಗುಯಾಂಗ್ ನಗರದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ಕೂಡ ಭಾಗವಹಿಸಿದೆವು. ಅಲ್ಲಿ ಗೊಂಬೆಗಳ ಪ್ರಾತ್ಯಕ್ಷಿಕೆ ಹಾಗೂ ಪ್ರದರ್ಶನವನ್ನು ಕೊಟ್ಟಿದ್ದೆವು. 2010 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ರಮೇಶರನ್ನು ಅರಸಿ ಬಂತು. ಯಕ್ಷಗಾನ ಬೊಂಬೆಯಾಟಕ್ಕೆ ಮುಡಿಪಾಗಿಟ್ಟ ತಮ್ಮ ಕಲಾ ಜೀವನಕ್ಕೆ ಸಂದ ಬಹುದೊಡ್ಡ ಗೌರವವೆಂದು ರಮೇಶರು ಹೇಳುತ್ತಾರೆ. ತೆಂಕುತಿಟ್ಟಿನ ಈ ಯಕ್ಷಗಾನ ಬೊಂಬೆಯಾಟವನ್ನು ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಕೆವಿ ರಮೇಶರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದ್ದಾರೆ. ಪ್ರಾಚೀನ ಕಲೆಯೊಂದರ ಉಳಿವಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಆದರೆ ಈ ಸಂತೋಷದ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ 2 ದುರ್ಘಟನೆಗಳು ನಡೆದು ಹೋಯಿತು. ಒಂದು, ನನ್ನ ತಮ್ಮನಾದಂತಹ ಸುರೇಶ್ಗೆ ಇವ ಗೊಂಬೆ ಆಟದಲ್ಲಿ, ಗೊಂಬೆ ಮಾಡುವುದರಲ್ಲಿ, ಗೊಂಬೆ ಕುಣಿಸುವುದರಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನನಗೆ ಬಲಗೈಯಾಗಿದ್ದ. ಆದರೆ ಅವನ ಆಕಸ್ಮಿಕವಾದ ಅವನ ಅಗಲುವಿಕೆ ನನಗೆ ತುಂಬಲಾರದಂತಹ ಒಂದು ನಷ್ಟವಾಗಿ ಹೋಯಿತು. ಮಾತ್ರವಲ್ಲ, ಈ ಗೊಂಬೆಯಾಟ ಪ್ರದರ್ಶನವನ್ನು ವಿದೇಶಗಳಲ್ಲಿ ಪ್ರಚಾರ ಮಾಡಲು ನನಗೆ ಸಹಕರಿಸಿದಂತಹ ಭಾವ ವೇಣುಗೋಪಾಲ್ ಅವರು ಕೂಡ ಒಂದು ಆಕಸ್ಮಿಕವಾಗಿ ನಿಧನರಾಗಿರ್ಬೋದು. ಆದರೂ ಕೂಡ ನಾನು ಅವರ ಅಗಲುವಿಕೆಯನ್ನು ಮರೆಯಲಿಕ್ಕೆ ಈ ಗೊಂಬೆಗಳೇ ನನಗೆ ಕಾರಣವಾಗಿದೆ. ಜೋ ಜೋ ಮಾಲಿನಿಯ ಮುದ್ದು ಕುವರನೆ ಮರದಿಂದ ರೂಪ ಪಡೆದಿರುವ ಈ ಬೊಂಬೆಗಳ ಸೃಷ್ಟಿಯ ಹಿಂದೆ ಪರಂಪರಾಗತವಾಗಿ ಬಂದಿರುವ ಕೆಲವು ಶಾಸ್ತ್ರೀಯ ಕ್ರಮಗಳಿವೆ. ಗೊಂಬೆಗಳನ್ನು ಮರದಿಂದ ನಾವು ತಯಾರಿಸುತ್ತೇವೆ. ಈ ಮರಗಳನ್ನು ನಾವು ಆಯ್ಕೆ ಮಾಡುವುದು
ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ಬೊಂಬೆ ತಯಾರಿಗೆ ಹಾಲೆ ಮರ, ಕುಂಬಳ ಮರ ಮತ್ತು ಸಾಗುವಾನಿ ಮರವನ್ನು ಬಳಸುತ್ತಾರೆ. ಮರಗಳ ಆಯ್ಕೆ ಪ್ರಕ್ರಿಯೆಯು ಬಹಳ ವಿಶೇಷತೆಯಿಂದ ಕೂಡಿದೆ. ಪ್ರಮುಖ ಸೂತ್ರಧಾರನು ಆಚಾರಿಗಳ ಜೊತೆಯಲ್ಲಿ ಮರಗಳ ಆಯ್ಕೆಯನ್ನು ಮಾಡಲು ಕಾಡಿಗೆ ಹೋಗುತ್ತಾರೆ. ಅಲ್ಲಿರುವ ಮರಗಳ ಪೈಕಿ ಬೊಂಬೆ ತಯಾರಿಗೆ ಯೋಗ್ಯವಾದ ಮರಗಳನ್ನು ಆಚಾರಿಯವರು ಪರಿಶೀಲಿಸಿ ಆಯ್ಕೆ ಮಾಡುತ್ತಾರೆ. ಆಯ್ಕೆಯಾದ ಮರದ ಬುಡಕ್ಕೆ ನೀರು ಹಾಕಿ ಪೂಜೆ ಸಲ್ಲಿಸುತ್ತಾರೆ. ನಂತರ ಮರವನ್ನು ಕಡಿಯುತ್ತಾರೆ. ಕಡಿದು ಬಿದ್ದ ಮರದ ಬಳಿಯಲ್ಲೇ ಗಿಡವೊಂದನ್ನು ನೆಡುತ್ತಾರೆ. ವಿಭಿನ್ನ ಆಯಾಮಗಳನ್ನು ಹೊಂದಿರುವ ಯಕ್ಷ ಬೊಂಬೆಗಳ ದೇಹದ ಆಕೃತಿಗೆ ತಕ್ಕಂತೆ ಮರವನ್ನು ತುಂಡರಿಸುತ್ತಾರೆ. ನಂತರ ಮರದ ತುಂಡುಗಳನ್ನು ನಯವಾಗಿಸಿ ಅದರ ಮೇಲೆ ಮುಖ, ಕಿರೀಟ, ಕೈ, ಕಾಲುಗಳ ಚಿತ್ರವನ್ನು ಬಿಡಿಸುತ್ತಾರೆ. ಚಿತ್ರಕ್ಕೆ ಅಂತಿಮ ರೂಪ ಕೊಟ್ಟ ಮೇಲೆ ಕೆತ್ತನೆಯ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಬೊಂಬೆಗಳ ನಿರ್ಮಾಣದಲ್ಲಿ ಕಿರೀಟದ ತಯಾರಿಯೂ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಏಟಿಗೆ ಮರದ ತುಂಡುಗಳು ವಿವಿಧ ಆಕೃತಿಯನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ರಂಗದಲ್ಲಿ ಕುಣಿಸಲು ಸಹಾಯವಾಗುವ ರೀತಿಯಲ್ಲಿ ಬೊಂಬೆಗಳ ದೇಹದ ಭಾಗಗಳನ್ನು ಜೋಡಿಸುತ್ತಾರೆ. ಕೆತ್ತನೆಯ ಕೆಲಸಕ್ಕೆ ಅಂತಿಮ ಸ್ಪರ್ಶವನ್ನು ಕೊಟ್ಟು ಬಣ್ಣ ಬಳಿಯಲು ಪ್ರಾರಂಭಿಸುತ್ತಾರೆ. ಹೆಚ್ಚಾಗಿ ಮುಖ, ಕೈ, ಕಾಲುಗಳಿಗೆ ಬಣ್ಣ ಬಳಿಯುತ್ತಾರೆ. ವಸ್ತ್ರಗಳಿಂದ ಮುಚ್ಚುವ ದೇಹದ ಭಾಗಗಳನ್ನು ಖಾಲಿ ಬಿಡುತ್ತಾರೆ. ಬಹಳ ಸೂಕ್ಷ್ಮತೆಯಿಂದ ತಯಾರಿಸುವ ಭುಜಕೀರ್ತಿ, ಎದೆ ಪದಕ, ವೀರಗಾಸೆ, ಮಣಿಸರ ಹಾಗೂ ಇತರ ಆಭರಣಗಳು ಯಕ್ಷಗಾನ ಬೊಂಬೆಗಳ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ. ಪೌರಾಣಿಕ ಪಾತ್ರಗಳಿಗನುಸಾರವಾಗಿ ತಯಾರಿಸಲ್ಪಡುವ ಕಿರೀಟಗಳು ದೈವಿಕ ಶಕ್ತಿಯ ಸಂಕೇತವೆಂದು ನಂಬುತ್ತಾರೆ. ದೇವ ರಾಕ್ಷಸ ಪಾತ್ರಗಳಿಗೆ ದೊಡ್ಡ ಕಿರೀಟವನ್ನು ಬಳಸಿದರೆ ಸ್ತ್ರೀ ಪಾತ್ರಗಳಿಗೆ ಅತಿ ಸಣ್ಣ ಕಿರೀಟವನ್ನು ಬಳಸುತ್ತಾರೆ. ವಿಶೇಷವಾದ ಮುಖಾಲಂಕಾರ ಮತ್ತು ಝಗಮಗಿಸುವ ವೇಷಭೂಷಣಗಳು ಭಾರತೀಯ ಪೌರಾಣಿಕ ಲೋಕವನ್ನು ಅದ್ಭುತವಾಗಿ ಅನಾವರಣಗೊಳಿಸುತ್ತವೆ. ಡ್ರೆಸ್ಸಿಂಗ್, ವಸ್ತ್ರ ಅಲಂಕಾರ ಮಾಡ್ತೀವಿ, ಅದು ಕೂಡ ನಾವೆಲ್ಲ ನಮ್ಮ ಮನೆಯಲ್ಲೇ ತಯಾರು ಮಾಡುವಂಥದ್ದು. ಬಟ್ಟೆ ಬರೆ ಅಂತ ತರ್ತೇವೆ, ಬೇಕಾದಾಗೆ ಹೊಲಿತೇವೆ. ಅಮೋಘವಾದ ಕಲಾಕೌಶಲ್ಯಕ್ಕೆ ಸಾಕ್ಷಿಯಾಗಿರುವ ಯಕ್ಷಗಾನ ಬೊಂಬೆಗಳ ವಸ್ತ್ರಾಲಂಕಾರವು ಬಹಳ ವಿಶೇಷತೆಯಿಂದ ಕೂಡಿದೆ. ಹಲವು ಬಣ್ಣದ ಬಟ್ಟೆಗಳನ್ನು ಖರೀದಿಸಿ ಆಯಾ ಪಾತ್ರದ ವಿಶೇಷತೆಗೆ ತಕ್ಕಂತೆ ಹೊಲಿಯುತ್ತಾರೆ. ದೇವತೆ, ಅಸುರ, ಯಕ್ಷ, ಸ್ತ್ರೀ ಪಾತ್ರಗಳು ತಮ್ಮದೇ ವಿಶಿಷ್ಟ ಸಂಯೋಜನೆಯ ವೇಷಭೂಷಣಗಳನ್ನು ಹೊಂದಿದೆ. ಹಲವು ಬಗೆಯ ಆಭರಣ ಆಯುಧಗಳಿಂದ ವಿಜೃಂಭಿಸುವ ಯಕ್ಷಗಾನವು ಶಾಸ್ತ್ರಬದ್ಧವಾದ ವರ್ಣಾಲಂಕಾರ ಪ್ರಸಾಧನವನ್ನು ಬಳಸುತ್ತದೆ. ಈ ಸೂತ್ರದ ಬೊಂಬೆಯಾಟಗಾರರು ಹಲವು ಬಾರಿ ಬೆಳಕನ್ನು ಹಿನ್ನೆಲೆಯಲ್ಲಿ ಚೆಲ್ಲುವಂತೆ ಮಾಡಲು ಮತ್ತು ತಮ್ಮನ್ನು ತಾವು ಅಡಗಿಸಿಕೊಳ್ಳಲು ಕಪ್ಪು ಬೆಳಕು ರಹಿತ ಹಿನ್ನೆಲೆಗೆ ವಾಲುತ್ತಾರೆ. ಪ್ರೇಕ್ಷಕರು ಗಮನಿಸುವ ಆಟವನ್ನು ನಿಖರವಾಗಿ ನಿಯಂತ್ರಿಸಲು
ಕುಶಲ ಬೊಂಬೆಯಾಟದ ಸೂತ್ರಧಾರ ತನ್ನ ಸಂಪೂರ್ಣ ಜವಾಬ್ದಾರಿಯನ್ನು ತೋರಿಸಬೇಕಾಗುತ್ತದೆ. ಪೂರಕವಾಗಿ ಹಿನ್ನೆಲೆಯಲ್ಲಿನ ಕಪ್ಪು ಗಾಢತೆಯನ್ನು ಸ್ಪಷ್ಟಪಡಿಸಲು ಇದನ್ನು ಅಳವಡಿಸಬೇಕಾಗುತ್ತದೆ. ಎಲ್ಲಾ ಗಾತ್ರ ಮತ್ತು ಪ್ರಕಾರದ ಸೂತ್ರದ ಬೊಂಬೆಗಳನ್ನು ಸಮರ್ಥವಾಗಿ ಬಳಸಲಾಗುತ್ತದೆ. ಅತ್ಯಂತ ತಳೆತಳಿಸುವ ಶಕ್ತಿಯುತ ಬಣ್ಣ ಮತ್ತು ಬೊಂಬೆಗಳನ್ನು ಒಂದು ಮಾಂತ್ರಿಕ ವಿಧಾನದಲ್ಲಿ ಪ್ರದರ್ಶಿಸಲಾಗುತ್ತದೆ. ಕುಣಿಸಲಿಕ್ಕೆ ಅನುಕೂಲ ಆಗುವಂತೆ ದಾರಗಳಿಂದ ಅವುಗಳನ್ನು ಬಂಧಿಸ್ತೇವೆ. ಬೊಂಬೆ ತಯಾರಿಯ ಅಂತಿಮ ಹಂತದ ಕೆಲಸವೇ ದಾರವನ್ನು ಕಟ್ಟುವುದು. ಒಟ್ಟು 6 ದಾರಗಳಿಂದ ಬೊಂಬೆಗಳನ್ನು ಬಂಧಿಸುತ್ತಾರೆ. ಇದರಲ್ಲಿ ಮುಖ್ಯವಾಗಿ ತಲೆಗೆ 2 ದಾರಗಳನ್ನು ಕಟ್ಟುತ್ತಾರೆ. ನಂತರ 2 ದಾರಗಳನ್ನು ಕೈಗೆ ಹಾಗೂ 2 ದಾರಗಳನ್ನು ಕಾಲಿಗೆ ಕಟ್ಟಿ 1 3 ಕೋಲುಗಳಿಗೆ ಸುತ್ತುತ್ತಾರೆ. ಆರೇಳು ಮಂದಿ ಕುಟುಂಬ ಸದಸ್ಯರು ಶ್ರಮ ವಹಿಸಿ 10-12 ದಿನಗಳಲ್ಲಿ 1 ಬೊಂಬೆಯನ್ನು ನಿರ್ಮಿಸುತ್ತಾರೆ. ಈ ಯಕ್ಷಗಾನ ಬೊಂಬೆಗಳ ತೂಕವು 3-6 ಕೆಜಿಯವರೆಗೂ ಇರುತ್ತದೆ. ರಾಕ್ಷಸ ವೇಷಗಳು ಅತಿ ಹೆಚ್ಚು ತೂಕವನ್ನು ಹೊಂದಿರುತ್ತವೆ. ಸ್ತ್ರೀ ವೇಷಗಳು ಅತಿ ಕಡಿಮೆ ತೂಕವನ್ನು ಹಾಗೂ ಉಳಿದ ಬೊಂಬೆಗಳು 4-5 ಕೆಜಿವರೆಗೂ ಭಾರವಿರುತ್ತದೆ. ಪ್ರದರ್ಶನಗಳಿದ್ದಾಗ ತಂಡದ 9 ಮಂದಿ ಕಲಾವಿದರು ಜೊತೆಯಲ್ಲೇ ಹೋಗಿ ವೇದಿಕೆಯ ಸಿದ್ಧತೆಯಲ್ಲಿ ತೊಡಗುತ್ತಾರೆ. ವೇದಿಕೆಯನ್ನು ಸಿದ್ಧಗೊಳಿಸಲು ಹಾಗೂ ಅವೆಲ್ಲವನ್ನು ಬಿಚ್ಚಿ ಜೋಡಿಸಲು 2 ಗಂಟೆ ಅವಧಿಯು ಬೇಕಾಗುತ್ತದೆ. ಬೊಂಬೆಗಳು ಕುಣಿಯುವ ರಂಗಸ್ಥಳಕ್ಕೆ ಬಣ್ಣ ಬಣ್ಣದ ಬೆಳಕಿನ ವ್ಯವಸ್ಥೆಗಳನ್ನು ಮಾಡುತ್ತಾರೆ. ವೇದಿಕೆಯು ಸಿದ್ಧವಾಗುತ್ತಿದ್ದಂತೆ ಪ್ರಸಂಗಕ್ಕೆ ಬಳಸುವ ಸಾಧಾರಣ 30 ಬೊಂಬೆಗಳನ್ನು ಸಿದ್ಧಗೊಳಿಸುತ್ತಾರೆ. ರಂಗದ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿದ್ದಂತೆ ಸೂತ್ರಧಾರರು, ಭಾಗವತರು, ಕಲಾವಿದರು, ಚಂಡೆ ಮದ್ದಳೆಯವರು ಪ್ರದರ್ಶನವನ್ನು ನೀಡಲು ಅಣಿಯಾಗುತ್ತಾರೆ. ಕೂತಿರುವ ಪ್ರೇಕ್ಷಕರಿಗೆ ಕಾಣಲು ಸಾಧ್ಯವಿಲ್ಲದಿರುವಂತಹ ತೆಳುವಾದ ಕಪ್ಪು ದಾರಗಳ ಮೂಲಕ ಬಂಧಿಯಾಗಿರುವ ಬೊಂಬೆಗಳನ್ನು ಹಿಡಿದು ಸೂತ್ರಧಾರನು ತನ್ನ ಕೈಚಳಕದಿಂದ ಅವುಗಳನ್ನು ಕುಣಿಸಲು ಪ್ರಾರಂಭಿಸುವನು. ಸುಮನಸರೇ, ದೇವರಾಯ, ದೇವ ವಿಧಿಗನುಗುಣವಾಗಿ ಉತ್ತರಾಯಣದ ಪ್ರಥಮ ಭಾಗದಲ್ಲಿ ಎದ್ದು ಆನೇಕಗಳನ್ನ ಅನುಕ್ರಮವಾಗಿ ತೀರಿಸಿ ಇಷ್ಟದೇವನಾದ ಶ್ರೀಹರಿಯ ಪೂಜೆಗೈದು ಪ್ರಸಾದ ಸ್ವೀಕಾರ ಮಾಡಿ ಬೇಕಾದ ವಸ್ತ್ರಾಭರಣಗಳಿಂದ ಅಲಂಕೃತರಾಗಿ ನಿಮ್ಮನ್ನೆಲ್ಲ ಕೂಡಿಕೊಂಡು ಸಕಾಲ Oh
ಪ್ರಕಾಶವಾಯಿತು. ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಇಂದಿನ ಸಭೆಯನ್ನ ಇಲ್ಲಿಗೆ ಮುಗಿಸೋಣ. ಬೆಂಕಿಯ ಸನ್ನಿವೇಶಗಳು ಬರುವಾಗ ಸೂತ್ರಧಾರನು ಹಾಗೂ ಸಹಾಯಕರು ತುಂಬಾ ಎಚ್ಚರಿಕೆಯಿಂದಿರುತ್ತಾರೆ. ಇವರ ಕಟ್ಟಕ್ಕೆ ಬೆಂಕಿ ಇಡಬೇಕು. ಕಾಪಿಗಳೇ ಎಚ್ಚವೇ ನಿಮಗೆ. ಅಯ್ಯೋ, ಕೆಲವು ಮುಖ್ಯ ಪಾತ್ರಗಳನ್ನು ಸೂತ್ರಧಾರನು ನಿರ್ವಹಿಸಿದರೆ ಉಳಿದ ಸಾಮಾನ್ಯ ಪಾತ್ರಗಳನ್ನು ಉಪಸೂತ್ರಧಾರರು ನಿಯಂತ್ರಿಸುತ್ತಾರೆ. ಸಾಮಾನ್ಯವಾಗಿ ರಂಗ ಪ್ರವೇಶ ಮಾಡಿದ ಯಕ್ಷಬೊಂಬೆಗಳು ಕುಣಿಯಬೇಕಾದರೆ ಸೂತ್ರಧಾರನು ಲಯಕ್ಕೆ ಸರಿಯಾಗಿ ಬೊಂಬೆಯ ಜೊತೆ ಕುಣಿದು ಪಾತ್ರದಲ್ಲಿ ತಲ್ಲೀನನಾಗುತ್ತಾನೆ. ಯುದ್ಧದ ಕೆಲವು ಸನ್ನಿವೇಶಗಳಲ್ಲಿ ಸೂತ್ರಧಾರಿಗಳ ಕೈಗಳು ತುಂಬಾ ಹತ್ತಿರದಲ್ಲಿ ಚಲಿಸುತ್ತಿರುತ್ತವೆ. ಇಂತಹ ಸಂದರ್ಭದಲ್ಲಿ ದಾರಗಳು ಒಂದಕ್ಕೊಂದು ಸಿಲುಕದಂತೆಯೂ ಎಚ್ಚರ ವಹಿಸಬೇಕು. ದಕ್ಷಿಣ ಕನ್ನಡದ ಯಕ್ಷಗಾನ ಬೊಂಬೆಗಳು ಅತಿ ವಿಶಿಷ್ಟವಾಗಿದ್ದು ಕೈ ಕಾಲು ಪಾದಗಳನ್ನು ಅಲ್ಲಾಡಿಸುವುದಲ್ಲದೆ ವಿಭಿನ್ನವಾದ ಯಕ್ಷಗಾನ ನೃತ್ಯವನ್ನೂ ಮಾಡುತ್ತವೆ. ಒಂದು ಕಾಲು ಗಂಟೆ ಅವಧಿಯ ಈ ಯಕ್ಷಗಾನ ಬೊಂಬೆಯಾಟವು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ವಿದೇಶಗಳಿಂದ ನೂರಾರು ಕಲಾವಿದರು, ವಿದ್ವಾಂಸರು ನಮ್ಮ ಮನೆಗೆ ಆಗಮಿಸಿ ಗೊಂಬೆಯಾಟದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾರೆ, ಇದರ ಅಧ್ಯಯನ ಮಾಡ್ತಾರೆ, ಫೋಟೋಗ್ರಫಿ ಮಾಡ್ತಾರೆ. ಭಾರತದ ಈ ಯಕ್ಷಬೊಂಬೆಗಳನ್ನು ನೋಡಲು ಹಾಗೂ ಅಧ್ಯಯನ ಮಾಡಲು ವಿದೇಶದಿಂದ ಹಲವಾರು ಗಣ್ಯರು, ವಿದ್ಯಾರ್ಥಿಗಳು ರಮೇಶರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಯಕ್ಷಗಾನ ಬೊಂಬೆಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ತಮ್ಮ ದೇಶಕ್ಕೆ ಮರಳುವಾಗ ಈ ಯಕ್ಷಬೊಂಬೆಗಳನ್ನು ಜೊತೆಯಲ್ಲಿ ಕೊಂಡೊಯ್ದಿದ್ದಾರೆ. ಪ್ರೇಕ್ಷಕರ ಪ್ರೋತ್ಸಾಹದ ಕೊರತೆಯಿಂದ ಅಳಿವಿನ ಅಂಚಿಗೆ ಧಾವಿಸುತ್ತಿರುವ ಈ ಕಲೆಗೆ ಕಾಯಕಲ್ಪ ನೀಡುವ ಪ್ರಯತ್ನವೇ ಈ ಬೊಂಬೆಗಳ ಮ್ಯೂಸಿಯಂ. ಅಳಿವಿನ ಅಂಚಿನಲ್ಲಿರುವಂತಹ ಈ ಯಕ್ಷಗಾನ ಬೊಂಬೆಯಾಟವನ್ನು ಮುಂದಿನ ತಲೆಮಾರಿಗೆ ದಾಟಿಸಬೇಕಾದದ್ದು ನಮ್ಮ ಮೇಲಿರುವಂತಹ ಗುರುತರವಾದಂತಹ ಒಂದು ಜವಾಬ್ದಾರಿಯಾಗಿದೆ. ಆದ ಕಾರಣ ಈ ಕಲೆಯನ್ನು ಮುಂದಿನ ಜನಾಂಗಕ್ಕೆ, ಯುವ ಜನಾಂಗಕ್ಕೆ ಪರಿಚಯಿಸುವಂತೆ ಮಾಡಲು ನಾವು ಹೊಸ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಯಕ್ಷಪುತ್ತಳಿ ಬೊಂಬೆ ಮನೆ ಅನ್ನುವಂತಹ ಪ್ರಪಂಚದ ಪ್ರಥಮ ಯಕ್ಷಗಾನ ಬೊಂಬೆಯಾಟ ಮ್ಯೂಸಿಯಂ ಒಂದನ್ನು ಮಾಡಲು ನಾವು ಹೊರಟಿದ್ದೇವೆ. ಬೊಂಬೆಗಳಿಗೊಂದು ಮನೆ ನಿರ್ಮಾಣಗೊಂಡಿದೆ. ಅದರ ಹೆಸರು ಯಕ್ಷಪುತ್ತಳಿ ಬೊಂಬೆ ಮನೆ. ಇದರ ಹಲವು ವಿಶೇಷತೆಗಳಲ್ಲೊಂದು ಪಪೆಟ್ ಥಿಯೇಟರ್. ಪುಟಾಣಿ ಮಕ್ಕಳಿಗೆ ಬೊಂಬೆಯಾಟದ ಪ್ರದರ್ಶನವನ್ನು ನೀಡಿ ಅವರಲ್ಲಿ ಯಕ್ಷಗಾನ ಬೊಂಬೆಯಾಟದ ಅಭಿರುಚಿಯನ್ನು ಬೆಳೆಸುವ ಯೋಜನೆಯಾಗಿದೆ. ಅಪೂರ್ವ ದಾಖಲೆಗಳ ಗ್ರಂಥಾಲಯ, ಬೊಂಬೆ ನಿರ್ಮಾಣದ ತರಬೇತಿ ಕೇಂದ್ರವು ಇದರಲ್ಲಿ ಅಡಕವಾಗಿದೆ. ಸರ್ವ ಕಾರ್ಯು ಸರ್ವರ ಆ
ಅಂದರೆ ಕೆಲವು 10 ದಿವಸದ್ದು, 1 ತಿಂಗಳದ್ದು, 1 ವರ್ಷದ್ದು, ಹೀಗೆ ಹಲವಾರು ಕೋರ್ಸ್ಗಳನ್ನು ಮಾಡಿ ಮಕ್ಕಳಿಗೆ ಗೊಂಬೆಯಾಟದ ಬಗ್ಗೆ ಆಸಕ್ತಿ ಬರುವಂತೆ ಕೂಡ ಮಾಡಲಿಕ್ಕೆ ನಾವು ತಯಾರು ಮಾಡ್ತಾ ಇದ್ದೀವಿ. ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬೊಂಬೆಯಾಟ ತರಬೇತಿಯನ್ನು ನೀಡಲು ಪ್ರಾರಂಭಿಸಿದ್ದಾರೆ. ಬೊಂಬೆಟನ್ ಫಸ್ಟ್ ಟೈಮ್ಸ್ ನನಗೆ ಹೆಂಗೆ ಜಿಂಜ ಖುಷಿಲಾತನ ಯಾವ ಸಮೇತ ಯಕ್ಷಗಾನಡ್ ಕಲ್ತು ಅಂತಲೇ ಬೆತ್ ಐನು ಆ ಬೊಂಬೆನ ಕಷ್ಟ ಆತ ಐನು ಇಂಚನೆ ಕೈಟು ಬತ್ತದ ನಲ್ಪೋಪನಲ್ಲ ಒಂಜಿ ಭಾರಿ ಕಷ್ಟದ ವಿಷಯ ಐಕೆ ಹೆಂಗೆ ಕಲ್ಪೋಡು ಹೆಂಗೆ ಜಿಂಜ ಆಸೆಲೆ ಹೆಂಗೆ ಐಕೆ ನಿಡೆ ಕಲ್ಪೇರ ಬತ್ತತೆ. ಯುವ ತಲೆಮಾರುಗಳ ಕೈಯಲ್ಲಿ ಬೊಂಬೆಯಾಟದ ಭವಿಷ್ಯವನ್ನು ಬೆಳಗಿಸುವ ಮಹತ್ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಮ್ಯೂಸಿಯಂನ ಹಲವು ವಿಶೇಷತೆಗಳಲ್ಲಿ ಪ್ರಮುಖವಾದದ್ದು 1000 ಯಕ್ಷ ಬೊಂಬೆಗಳನ್ನು ಪ್ರದರ್ಶಿಸುವುದು. ಇದರಲ್ಲಿ 1000 ಯಕ್ಷಗಾನ ಬೊಂಬೆಗಳನ್ನು ಪ್ರದರ್ಶಿಸಲು ಕೂಡ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ಯೋಜನೆ ಸಾಕಾರಗೊಳ್ಳುತ್ತಿದೆ. ದೇಶ ವಿದೇಶದಿಂದ ಆಗಮಿಸುವ ಬೊಂಬೆಯಾಟ ಪ್ರಿಯರಿಗೆ ಪ್ರದರ್ಶನದ ಜೊತೆಗೆ ಬೊಂಬೆಯಾಟದ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುವ ಉದ್ದೇಶವು ಇದರಲ್ಲಿದೆ. ಈ 1000 ಬೊಂಬೆಗಳನ್ನು ತಯಾರಿಸಲು ನಮಗೆ ದೊಡ್ಡ ಮೊತ್ತದ ಖರ್ಚು ತಗಲ್ತದೆ. ಒಂದೊಂದು ಗೊಂಬೆಗಳಿಗೆ ಸಾಧಾರಣ 25,000 to 30,000 ರೂಪಾಯಿವರೆಗೆ ಖರ್ಚಾಗುತ್ತದೆ. ಪ್ರತಿಯೊಂದು ಗೊಂಬೆ ಕೂಡ ಉತ್ತಮ ಮರದಿಂದ, ಅಂತ ಹೇಳಿದರೆ ಜಾತಿ ಮರ ಟೀಕೂಟಿಂದ ನಾವು ಮಾಡಲಿಕ್ಕೆ ಬಯಸಿದ್ದೇವೆ. ಈ ಮರದಿಂದ ತಯಾರಿಸಿದ ಗೊಂಬೆಗಳು ಸಾಧಾರಣ 300 to 400 ವರ್ಷ ಬಾಳಿಕೆ ಬರ್ತದೆ. ಸಾಧಾರಣ 10 ತಲೆಮಾರಿನವರೆಗೆ ಈ ಗೊಂಬೆಗಳು ಉಳಿಯಬಹುದು ಅಂಥೇಳಿ ನಮ್ಮ ಬಯಕೆಯಾಗಿದೆ. ಆದ ಕಾರಣ ಸಹೃದಯರು ಈ ಕಲೆಯನ್ನು ಉಳಿಸುವುದಕ್ಕೋಸ್ಕರ ನಮ್ಮೊಂದಿಗೆ ಕೈ ಜೋಡಿಸಬೇಕು. ನಮ್ಮ ಕಲೆ ಮುಂದಿನ ತಲೆಮಾರಿಗೆ ದಾಟಲಿಕ್ಕೋಸ್ಕರ, ಈ ಮ್ಯೂಸಿಯಂನ ಮಾಡಲಿಕ್ಕೋಸ್ಕರ ತಾವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಿ ಪ್ರೋತ್ಸಾಹಿಸಬೇಕೆಂದು ಕೂಡ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಕ್ಷಗಾನ ಬೊಂಬೆಯಾಟದ ರಾಯಭಾರಿ, ಯಕ್ಷಗಾನ ಬೊಂಬೆಯಾಟದ ಪ್ರೇಕ್ಷಕರು, ಕಾಲಗಳೆಷ್ಟೇ ಉರುಳಿದರೂ ಕಲೆಗೆ ಸಾವಿಲ್ಲ ಎಂದು ನಿರೂಪಿಸಬೇಕಾಗಿದೆ. ಅದು ನಮ್ಮ ನಿಮ್ಮ ಕೈಯಲ್ಲಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮನ ಇದೇ ರೀತಿ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ಜನರಕ್ಷೆಗಾಗಿ ರಕ್ಷಣಾ ಟಿವಿ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು